ಹಿಜಬ್ ಬೆಂಬಲಿಸಿ ಒಂದು ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಗರಸಭೆ ಕಾಂಗ್ರೆಸ್ ಸದಸ್ಯ ಡಾಕ್ಟರ್ ಅಹಮದ್ ಪಟೇಲ್ ಮಹಿಳೆಯರು ಚಡ್ಡಿ ಧರಿಸಿ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಖಂಡಿಸಿ ಇವತ್ತು ಶಹಬಾದ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಇದೆ ಕಲಬುರ್ಗಿಯ ಶಹಬಾದ್ ಪಟ್ಟಣದಲ್ಲಿ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಗರಸಭೆ ಕಾಂಗ್ರೆಸ್ ಸದಸ್ಯ ಡಾಕ್ಟರ್ ಅಹಮದ್ ಪಟೇಲ್ ಮಹಿಳೆಯರು ಚಡ್ಡಿ ಧರಿಸಿ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಹಮದ್ ಪಟೇಲ್ ಹೇಳಿಕೆಗೆ ಹಿಂದೂ ಸಂಘಟನೆಗಳು ಇದೀಗ ಕೆಂಡಾಮಂಡಲವಾಗಿದ್ದು ಹೇಳಿಕೆಯನ್ನ ಖಂಡಿಸಿ ಇವತ್ತು ಶಹಬಾದ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಇದೆ नम पूर्वज रक्त बलिदान इवतीवरे पक्ष भारतीय जनता पक्ष यारू नि मन बल नाय देश सल जीव को बंधु ना नो ना तक नम हम नम तीर अक् तंगीर हिसाब तेलो सा नमल डिसाइड नम हर यह नम गोड़े कट मोते बट अंत ना विचार ಹೀಗಾಗಿ ಕೆಲವೊಂದು ಗುಡಿ ಗುಂಡಾರಗಳಲ್ಲಿ ಅರ್ಧ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಮಾಜದ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದೀರಿ ನೀವು ಯಾವ ಕಾರಣಕ್ಕೂ ಕಣ್ಣು ಹಾಕ್ತಾ ಇದ್ದೀರಿ ಏನು ಸುಮ್ಮನೆ ಅಂತಿಕೊಂಡು ಈ ದೇಶ ಆಜಾದ ಆಗಬೇಕಾದ್ರೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ತಮ್ಮ ರಕ್ತದ ಬಲಿದಾನವನ್ನು ಕೊಟ್ಟಿದ್ದಾರೆ ಇವತ್ತಿನವರೆಗೆ ನಿಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಏನಿದ್ದೀರಿ ಯಾರು ನಿಮ್ಮ ಮನೆ ಬಾಗಿಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನೀಡ್ತಾರೆ ಪ್ರವೀಣ್ ಇತ್ತೀಚೆಗಂತೂ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳು ಜಾಸ್ತಿ ಆಗ್ತದೆ ಅಂದ್ರೆ ಮೈಕ್ ಸಿಕ್ಕಿದೆ ಮಾತನಾಡ್ತೀನಿ ಅಂತ ಮಾತನಾಡೋ ಭರದಲ್ಲಿ ಏನು ಬೇಕಾದರೂ ಹೇಳಬಹುದು ಅಂದ್ಕೊಂಡ್ಬಿಟ್ಟಿದಾರಾ ಹೌದು ವಿದ್ಯಾ ಸದ್ಯ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಹಿಜಾಬ್ ಬೆಂಬಲಿಸಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ನಿನ್ನೆ ಕಳೆದ ಎರಡು ದಿನಗಳ ಹಿಂದೆಷ್ಟೇ ಆ ಒಂದು ತೇಡಂನ ಕೈ ಮುಖಂಡನಂತಹ ಮುಕ್ರಮ್ ಖಾನ್ ಹಿಜಾಬ್ ವಿರೋಧ ಮಾಡುವವರಿಗೆ ತುಕಡೆ ತುಕಡೆ ಮಾಡ್ತೀನಿ ಕತ್ತರಿಸಾಕ್ತೀನಿ ಅನ್ನೋ ಹೇಳಿಕೆಯನ್ನ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈಗ ಶಹಬಾದ್ ಪಟ್ಟಣದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಅಲ್ಲಿರುವಂತಹ ಕಾಂಗ್ರೆಸ್ನ ನಗರಸಭೆ ಸದಸ್ಯರಾದಂತಹ ಪಟೇಲ್ ಅವರು ಈಗಾಗಲೇ ಏನಂದ್ರೆ ದೇವಸ್ಥಾನಗಳಿಗೆ ಹೆಣ್ಣು ಮಕ್ಕಳು ಕೂಡ ಅರ್ಧ ಚಟ್ಟಿ ಹಾಕೊಂಡು ಹೋಗ್ತಾರೆ ಅವರನ್ನ ತಡೆಯೋರು ಯಾರು ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದಕ್ಕೆ ಈಗ ಗುರಿಯಾಗಿದ್ದಾರೆ ಎಲ್ಲ ಒಂದು ಕಡೆ ಹಿಜಬ್ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರೆ ಓಕೆ ಆದ್ರೆ ಪದೇ ಪದೇ ಈ ರೀತಿಯಾಗಿ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಡೋದೇ ಸದ್ಯ ಈಗ ಕಾಂಗ್ರೆಸ್ನ ನಾಯಕರು ಈಗಾಗಲೇ ತಮ್ಮ ಬಂಡವಾಳ ಮಾಡಿಕೊಂಡಿದ್ದಾರೆ ಇದಕ್ಕೂ ಮುಂಚೆ ಕಳೆದ ಮೂರು ದಿನಗಳ ಹಿಂದೆ ಇರದಂತಹ ಒಂದು ಕಲಬುರಗಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಕಲಬುರಗಿಯ ಉತ್ತರ ಶಾಸಕಿ ಕೂಡ ನಾನು ಹಿಜಬ್ ಹಾಕಿಯೇ ವಿಧಾನಸಭೆಗೆ ಹೋಗ್ತೀನಿ ಯಾರು ತಡೀತಾರೆ ಯಾರಿಗೆ ದಮ್ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಿದ್ರು ಒಂದು ಸದ್ಯ ಈಗ ಕಾಂಗ್ರೆಸ್ ಇದನ್ನೇ ಇನ್ಕ್ಯಾಶ್ ಮಾಡಿಕೊಂಡು ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಮತ್ತಷ್ಟು ಬಲಪಡಿಸೋಕೆ ಈಗ ಮುಂದಾಗಿದ್ದು ಎಲ್ಲೋ ಒಂದು ಕಡೆ ಬಹುಸಂಖ್ಯಾತರನ್ನು ಪದೇ ಪದೇ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಇಲ್ಲಿನ ಹಿಂದೂ ಪರ ಸಂಘಟನೆಗಳಿಗೆ ಏನಂದ್ರೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇವತ್ತು ಶಹಬಾದ್ ಪಟ್ಟಣದಲ್ಲಿ ಈ ಒಂದು ಹೇಳಿಕೆಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಗೂ ಕೂಡ ಅಲ್ಲಿನ ಸಾರ್ವಜನಿಕರು ಮುಂದಾಗಿದ್ದಾರೆ ವಿದ್ಯಾ ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗೆ